ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸಮೀರ್ ಸೇಟ್ ಅಂತ ನಾನು, ನನ್ನ ಮಿಸ್ಸಸ್ ರಾಹಿಬಾ ಸೇಟ್ ಅಂಥೇಳಿ, ನನ್ನ ಮಗಳು ದೊಡ್ಡ ಮಗಳು ಇಸ್ರಾ ಕೌಸರ್ ಸೇಟ್ ಅಂತ, ನನ್ನ ಮಗ ಝಿಶಾನ್ ಸೇಟ್ ಅಂತ, ಇನ್ನೊಬ್ಬ ಮಗಳು ಬಸ್ರಾ ಸೇಟ್ ಅಂಥೇಳಿ, ಸಣ್ಣ ಮಗಳು ಕಂಜಾ ಸೇಟ್ ಅಂತ, ಕಂಜಾ ಕೌಸರ್ ಸೇಟ್ ಅಂಥೇಳಿ. ಇನ್ನು ನಮ್ಮ ಫ್ಯಾಮಿಲಿ ಈ ಫೀಲ್ಡಲ್ಲಿ ನಾನು ಈಗ 20 ವರ್ಷ ಆಯಿತು ಬಂದು. ಫಸ್ಟು ಈ ಫೀಲ್ಡಲ್ಲಿ ಬರೋಕ್ಕೆ ನನ್ನ ಕಾರಣ ಒಂದು ಹೆಬ್ಬಾವು ಹೆಬ್ಬಾವು ಮರಿ, ಒಂದು ನಮ್ಮ ಫ್ರೆಂಡ್ ಇದ್ದಾರೆ ಹಾಸ್ಪಿಟಲಲ್ಲಿ ವೇಣುಗೋಪಾಲ್ ಅಂತ, ಅವರು ಈ ಸ್ನೇಕ್ ರೆಸ್ಕ್ಯೂವರ್, ಸೊ ನನ್ನ ಫ್ರೆಂಡು. ಸೊ ಅವ್ರ ಮನೆಗೆ ನಾನು ಭೇಟಿ ಮಾಡಿಕ್ಕೆ ಹೋಗಿದ್ದಾಗ ಒಂದು ಸ್ನೇಕ್ ಅವ್ರಿಗೆ ಮೀನು ಇಡ್ತಾರಲ್ಲ, ಆ ಮೀನು ಜಾಲದಲ್ಲಿ ಬಂದಿತ್ತು, ಅದಕ್ಕೆ ಸೇವ್ ಮಾಡಿಕೊಂಡು ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರು. ಸೊ ನನಗೆ ಇಷ್ಟ ಆಯಿತು ಅದು, ಆ ಹೆಬ್ಬಾವು ಫಸ್ಟ್ ಟೈಮ್ ನೋಡಿದ ಕೂಡಲೇ ನನಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಥರ ಕಾಣ್ತು. ಆ ಹೆಬ್ಬವನ್ನು ತೊಗೊಂಬಂದು ಅದಕ್ಕೆ ಸಾಕಷ್ಟು ವರ್ಷಗಳು ನಾನು ಸಾಕಿದೆ ಮನೆಯಲ್ಲಿ. ಎಲ್ಲರೂ ಬೇಕು ಥರ ಹೆಂಗೆ ಸಾಕ್ತೀರಾ ಪೆಟ್ಟು, ಆ ಥರ ಪೆಟ್ಟು ಸಾಕಿದ್ದೀನಿ ನಾನು. ಅದು ಸಾಕಿದ ಮೇಲೆ ಗೊತ್ತಾಯಿತು ಹಾವು ಏನು, ಹಾವಿನ ಆ್ಯಕ್ಟಿವಿಟೀಸ್ ಏನು, ಏನು ಮಾಡುತ್ತೆ ಹಾವು, ಹೆಂಗಿರುತ್ತೆ ಏನಿಲ್ಲ ಅಂತ. ಅದಕ್ಕೆ ಮುಟ್ಟಿದ ಮೇಲೆ ಅದಕ್ಕೆ ನಾನು ಹತ್ರದಲ್ಲಿ ಹೋದಾಗ ಗೊತ್ತಾಯಿತು. ಸೊ ಅವಾಗಿಂದ ಹಾವುಗಳ ಬಗ್ಗೆ ಸ್ವಲ್ಪ ನಾನು ಜಾಸ್ತಿ ಪ್ರೀತಿ ಹುಟ್ಟುಬಿಡ್ತು. ಎಲ್ಲಿನ ಹಾವು ಕಂಡ್ರೆ ಅದಕ್ಕೆ ಬಚಾವ್ ಮಾಡಬೇಕು, ಮತ್ತು ಸಾಕಷ್ಟು ಟಿ ವಿ ಪ್ರೋಗ್ರಾಮ್ಸು ವೈಲ್ಡ್ ಆ್ಯನಿಮಲ್ ಪ್ರೋಗ್ರಾಮ್ಸ್ ಎಲ್ಲ ಬರ್ತಿದ್ದೆವು, ಅದೆಲ್ಲ ನೋಡ್ತಿದ್ದೆ ನಾನು. ನೋಡಿಬಿಟ್ಟು ಅಲ್ಲಿಂದ ನಾನು ಸ್ನೇಕ್ ರೆಸ್ಕ್ಯೂ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ಮನೆಯಲ್ಲಿ ಸಾಕಷ್ಟು ಅರ್ಚನೆ ಬಂದವು, ಎಲ್ಲರೂ ಹೇಳಿದ್ರು ಬೇಡ ಇದು, ಆದರೆ ನಾನು ಕೇಳಿಲ್ಲ. ಯಾವ ನನ್ನ ಮನಸ್ಸಿಗೆ ಯಾವ ತೃಪ್ತಿ ಆಯ್ತು ಅಂತ ಮಾಡಿದೆ. ಅವೇರ್ನೆಸ್ ಪ್ರೋಗ್ರಾಮ್ ಸ್ಕೂಲ್ಸ್ಗೆ ಹೋಗ್ತೀನಿ ನಾನು, ಮಕ್ಕಳಿಗೆ ಅವೇರ್ನೆಸ್ ಹುಡ್ಸ್ತೀವಿ. ಸ್ಕೂಲ್ ಅವ್ರು ಕರೀತಾರೆ ನಮಗೆ, ಬೇರೆ ಬೇರೆ ಸಂಸ್ಥೆ ಅವ್ರು ಕರೀತಾರೆ, ಅವ್ರಿಗೆ ಅವೇರ್ನೆಸ್ ಕೊಡೋದಾಗಲಿ ಅದು ಮಾಡ್ತೀನಿ. ಯಾರು ನಮ್ಗೆ ಕರೀತಾರೆ ಹೋಗಿ ಅಲ್ಲಿ ಅವೇರ್ನೆಸ್ ಕೊಡ್ತಿದ್ದೀನಿ. ಈ ನಿಮ್ಮ ಮಾಧ್ಯಮ ಮೂಲಕ ಯಾರನ್ನ ಹೋಗಿ ಯಾರನ್ನ ತಿಳಿಸಿ ಕೂಡ, ಯಾರು ಕರೆದ್ರೆ ಕೂಡ ನಾನು ಬರಲಿಕ್ಕೆ ರೆಡಿ. ಬೆಳಿಗ್ಗೆ ದರ್ಶನ ಅಲ್ಲ, ನಾನು ಬೆಳಿಗ್ಗೆನೇ ಆಗಲ್ಲ, ಒಂದೊಂದ್ಸರಿ ಒಂದ್ಸಲ ಮಲ್ಗಾಗೆ 2-3 ಗಂಟೆ ಆಗುತ್ತೆ ರಾತ್ರಿ. ಯಾಕಂದ್ರೆ 2 ಗಂಟೆಗೆ ಕಾಲ್ ಬಂದ್ಬಿಡ್ತಾವ, ಬಂದ್ಬಿಡ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ನನಗೆ. ಒಂದ್ಸಲ ಅಲ್ಲಿ ಹೋಗಿ ಹಿಡ್ಕೊಂಡು ಬರೋವರಿಗೆ ನನಗೆ ಮುಂಜಾನೆ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಹಾವು ಓಪನ್ ಪ್ಲೇಸಲ್ಲಿ ಇರಲ್ಲ, ಅದಕ್ಕೆ ಸಾಕಷ್ಟು ಅವ್ರು ಗಲೀಜು ಹಾಕಿರ್ತಾರೆ ಮನೆ ಹತ್ರ, ಕಟ್ಟಿಗೆಗಳು ಅದು ಕಲ್ಲುಗಳು ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ. ಆ ತೆಗೆಯೋರಿಗೆ 1-2 ಗಂಟೆ ಆಗಿರುತ್ತೆ. ತೆಗೆದು ನಾನು ಯಾರು ಬರಲ್ಲ, ನಾನೇ ಹಮಾಲಿ ಆಗ್ಬೇಕು, ಅದಕ್ಕೆ ನಾನೇ ತೆಗಿಬೇಕದು ಕಲ್ಲೆಲ್ಲ. ಯಾರನ್ನು ತೆಗಿಬಪ್ಪ ಅಂದ್ರೆ ಇಲ್ಲ ಹಾವು ಇದೆ ಅಂತ ಭಯ ಅಂದ ಬರಲ್ಲ. ನೋಡಿ ನೋಡ್ಕೊಳಕ್ಕೆ ಇರ್ತಾರೆ, 100 ಜನ ಇರ್ತಾರೆ ನೋಡಕ್ಕೆ, ಫೋಟೋ ತೆಗಿತಾ ಇರ್ತಾರೆ, ಆದರೆ ಯಾರು ನನಗೆ ಹೆಲ್ಪ್ ಬರಲ್ಲ. ಸೊ ಅವ್ರಿಗೆ ಹೇಳ್ತಾ ಇರ್ತೀನಿ, ಇಲ್ಲಪ್ಪ ಯಾರಿಗೂ ಇಲ್ಲ, ಅಯ್ಯೋ ಇಲ್ಲ ನಿಮ್ಮ ಹತ್ರ ಮಂತ್ರ ಶಕ್ತಿ ಇರುತ್ತೆ ತಂತ್ರ ಶಕ್ತಿ ಇರುತ್ತೆ, ನಿಮ್ಗೆ ನೋಡಿದ್ರೆ ಹಾವು ಬರಲ್ಲ ಅಂತಾರೆ. ಯಾರಿಗಿಲ್ಲ, ನನಗೇನು ಶಕ್ತಿ ಮಂತ್ರ ತಂತ್ರ ಏನು ಅದು ಗೊತ್ತಾಗಲ್ಲ ಹಾವಿಗೆ, ಮಂತ್ರ ತಂತ್ರ ಗೊತ್ತಾಗಲ್ಲ. ಅದು ಊಟ ಮಾಡೋಕ್ಕಷ್ಟೇ, ಇಲಿ ಕೊಪ್ಪೆ ಆ ಥರ ರೆಸಿಟ್ ತಿನ್ನುತ್ತೆ ಅದು, ತಿನ್ನದಷ್ಟೇ ಬಿಟ್ಟು ಇವ್ನು ಮನುಷ್ಯ, ಇವನು ಸ್ವಾಮಿ, ಇವನು ಮಹಾಸ್ವಾಮಿ ಹಂಗ ಏನು ಅವ್ರಿಗೆ ಗೊತ್ತಿಲ್ಲ. ಮನುಷ್ಯ ಮನುಷ್ಯನೇ ಅವರಿಗೆ, ಆ ಥರ ಇರುತ್ತೆ. ಮೊದಲೆಲ್ಲ ಚಾರ್ಜಸ್ ಮಾಡ್ತಿದ್ದಿಲ್ಲ, ಈಗ ಚಾರ್ಜಸ್ ಮಾಡ್ತಾ ಇದ್ದಿಲ್ಲ ಅಂದರೆ ಜನ ಹೆಂಗೆ ಮಾಡ್ತಾರೆ ಅಂದರೆ ಎಲ್ಲಿ ಇದ್ದಿದ್ದು ಹಾವುಗಳಿಗೆಲ್ಲ ಖರೀದಿ ಸ್ಟಾರ್ಟ್ ಮಾಡ್ಬಿಟ್ಟು ನಮಗೆ. ಇಲ್ಲಿನ ರೋಡ್ ಮೇಲೆ ಹೋಗ್ತಾ ಇದ್ರೆ ಸಮಸ್ಯೆ ಅಲ್ಲಿ ಹಾವು ಹೋಗ್ತದೆ ಬರ್ರಿ ಅಂತ ಹೇಳ್ತಾರೆ. ಈಗ ನಾವು ಬರಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಅವಾಗ ಏನು ಮಾಡಿಬಿಟ್ಟಿವಿ ನಾವು ಮತ್ತು ಬುದ್ಧಿಜೀವಿಗಳು ಕೆಲವು ಆಫೀಸರ್ಸ್ಗಳು ನಮ್ಮ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ಅವ್ರೇನು ಮಾಡಿಬಿಟ್ರು, ಒಂದು ಹೆಲ್ತಿಯಾಗಿ ನಿಮಗೆ ಒಂದು ಚಾರ್ಜ್ ಹಾಕಿದರೆ ಇದು ವೇಸ್ಟ್ ಕಾಲ್ಸ್ ಬರಲ್ಲ, ಜಿನೇನ್ ಕಾಲ್ಸ್ ಬರುತ್ತೆ ಅಂತ ಹೇಳಿ ಈ ಕೆಲವು ವರ್ಷದಿಂದ ಒಂದು ಹಾವಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ. ನನ್ನ ಕಷ್ಟಕ್ಕೆ ಅದು, ಯಾಕಂದ್ರೆ ನನ್ನ ಮನೆ ಕೂಡ ನಡೆಸ್ಬೇಕಲ್ಲ. ಈಗ ಒಂದು ದಿನ ಅಲ್ಲೇ ಪೂರ್ತಿ ಹೋಗ್ಬಿಟ್ರೆ ನನ್ನ ಬಿಸ್ನೆಸ್ ಕೂಡ ಹೋಗೋಕ್ಕಲ್ಲ, ನನಗೇನಾಗಲ್ಲ. ಅದಕ್ಕೆ 500 ಚಾರ್ಜ್ ಮಾಡ್ತೀವಿ. ಆ 500 ಇಂದ ನಾವು ಏನು ಮಾಡ್ಬಿಡ್ತೀವಿ, 500 ಅನ್ನು ನಾವು ತಿನ್ನಲ್ಲ, ಅದಕ್ಕೆ ನಾನು ಅವೇರ್ನೆಸ್ ಪ್ರೋಗ್ರಾಮ್ಗೆ ಏನೇನು ಬೇಕು ಪೋಸ್ಟರ್ಸು ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಏನೇನು ಬೇಕೋ ಆ ಸಾಮಗ್ರಿ ತೊಗೊತೀನಿ. ಅದು ತೊಗೊಂಡು ಜನಕ್ಕೆಲ್ಲ ಹಂಚದ ಇದೆ, ಅದು ಇರುತ್ತೆ, ಆ ಪೋಸ್ಟರ್ ಹಂಚದ ಇರುತ್ತೆ, ಅದೆಲ್ಲ ಇರುತ್ತೆ. ಸಂಸ್ಥೆ ಕೂಡ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಕೂಡ ಖರ್ಚು ಬರುತ್ತೆ. ಸೆಲ್ಲ ನಮ್ಮ ಸಂಸ್ಥೆಯಿಂದ ಏನು ಮೀಟಿಂಗ್ ಮಾಡಿವೆ ಅಂದರೆ, ಈಗ ನೋಡಿ ವೇಸ್ಟ್ ಕಾಲ್ ಬರ್ತಾವೆ ಹೆಂಗೆ, ಅದೇ ನಿಮ್ಗೆ ಹೇಳಿನಿ, ರೋಡ್ ಮೇಲೆ ಹೋಗೋ ಹಾವುಗಳೆಲ್ಲ ಇಟ್ಕೊಂಡ್ಬಿಟ್ರೆ ನಾವು ರೋಗಗಳು ಹಾಳ್ಬಿಡ್ತಾವೆ, ಇಲ್ಲಿ ಜಾಸ್ತಿ ಆಗಿಬಿಡ್ತಾವೆ. ಹಾವು ಇರಬೇಕು ಪರ್ಯಾವರಣದಲ್ಲಿ, ಹಾವು ಇದ್ದರೇ ಒಳ್ಳೆಯದು. ನಿಮ್ಮ ಮನೆಗೆ ನುಗ್ಗೈತೆ, ನಿಮ್ಮ ಬೆಡ್ರೂಮಲ್ಲಿ ಕುಂತತೆ, ನಿಮ್ಮ ಬಾತ್ರೂಮಲ್ಲಿ ಕುಂತತೆ ಅಂದರೆ ನಮಗೆ ಕಾಲ್ ಮಾಡಿ. ವೇಸ್ಟ್ ಹಾವುಗಳಿಗೆ ಹೇಳಬೇಕಂದ್ರೆ ಮತ್ತು 500 ಅಂತ ಯಾರಿಗೂ ಸ್ವಲ್ಪ ನೋವಾಗುತ್ತಲ್ಲ. ನಾನು ಫ್ರೀ ಅಂದರೆ ತೊಗೊಂಡು ಹೋಗಿ, ಒಂದು ಸಾರಿ ಏನಾಗ್ತಿತ್ತು ನನಗೆ ಫಸ್ಟ್ ಮೊದಲು ನಾನು ಫ್ರೀ ಮಾಡ್ತಿದ್ದೆ, ಅವಾಗ ಏನಾಗ್ತಿತ್ತು ನನ್ನ ಮನೆಯೆಲ್ಲ ತುಂಬ ಹೋಗ್ತಿದ್ವು ಹಾವುಗಳು, ಅಷ್ಟು ಹಾವುಗಳು ಡೈಲಿ 20-30 ಕಾಲ್ ಬರೋವು ನನಗೆ. ಯಾವಾಗ ಇವ್ರು ಹೇಳಿದ್ರು ಒಂದು ಫೀಸ್ ಹಾಕಿ ಅಂತ, ಫೀಸ್ ಹಾಕಿವಿ, ಫೀಸ್ ಹಾಕಿದ ಕೂಡಲೇ
ಕಂಟ್ರೋಲ್ ಆಯ್ತದ. ಇಲ್ಲ ಸರ್ ನಮ್ಗೆ ಅಂತ ಸಣ್ಣ ಸಂಬಂಧ ಇಲ್ಲ ಸರ್, ಅದು ಹೋಗ್ತಾ ಇದೆ, ಅದು ಚರಂಡಿಯಲ್ಲಿದೆ, ಅದು ಕಂಪೌಂಡ್ ಅಲ್ಲಿದೆ, ಅಲ್ಲಿ ಅದೇ ಅಲ್ಲಿದೆ, ಕರೆಯಲ್ಲ ನನಗೆ. ನೋಡಿ ಒಡೆಯೋರು ಹಾವು ಒಡೆಯೋರು ನಮ್ಗೆ ಎಸ್ಸಲ್ಲಿ ಕಾಲ್ ಮಾಡಲ್ಲ. ಅವರು ಯಾರು ಉಳಿಸ್ಬೇಕಂತ ಅವ್ರ ಮನಸ್ಸಲ್ಲಿ ಇರುತ್ತೆ ಅವ್ರು ಮಾತ್ರ ನಮ್ಗೆ ಕಾಲ್ ಮಾಡ್ತಾರೆ. ನನಗೆ ಗೊತ್ತಿದ್ದು, ಇದು 20 ವರ್ಷ ನಾನು ಸರ್ವಿಸ್ ಇದೆ ಇದರಲ್ಲಿ, ನನಗೆ ಗೊತ್ತಿದ್ದೆ. ನಾನು ಯಾರಿಗೆ ಹಾವು ಹಿಡಿಕೊಡ್ಬೇಕು ಅಂತ ಹೇಳ್ತಾರೆ, ಸೇಫ್ ಮಾಡ್ಬೇಕಂತ ಹೇಳ್ತಾರೆ, ಅಂಥವ್ರೇ ನಮ್ಗೆ ಕಾಲ್ ಮಾಡೋದು. ಒಡೆಯವರು ನಮ್ಗೆ ಕಾಲ್ ಮಾಡಲ್ಲ, ಯಾಕಂದ್ರೆ ಪಟ ಅಂತ ಅವನು ಕಲ್ಲು ತೊಗೊಂಡು ಬಡಿಗೆ ತೊಗೊಂಡು ಓಡ್ಬಿಡ್ತಾರೆ. ಅವ್ರು ನಮ್ಗೆ ಕರೆಯಲ್ಲ. ಹಿಡಿದವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಸ್ವಲ್ಪ ನೀವು ಬಿಡ, ಯಾಕಂದರೆ ನಾನು ಹಾವು ಹಿಡಿದ್ಮೇಲೆ ಅಲ್ಲೇ ಹಾವು ಬಿಡೋಕ್ಕಾಗಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ಹಾವು ದೊಡ್ಡದಾಗ್ಬಿಟ್ರೆ ಕಣ್ಣು ಕಾಣುತ್ತೆ, ಸಣ್ಣದಿದ್ರೆ ಕಾಣಲ್ಲ, ದೊಡ್ಡದಿದ್ರೆ ಕಾಣ್ಬಿಡ್ತೆ, ಅದು ಹೊಡೆದ್ಬಿಡ್ತೆ ಜನ. ಸೊ ಅದಕ್ಕೆ ತಗೊಂಡು ನಾವು ಏನು ಮಾಡ್ತೀವಿ ಅಂದರೆ ಭಾಳ ದೂರ ಹೋಗ್ತೀವಿ, ಅದಕ್ಕೆ ಪರ್ಯಾವರಣ ಹುಡುಕ್ತೀವಿ, ಅಲ್ಲಿ ಊಟ ಸಿಗಬೇಕು, ಅದಕ್ಕೆ ವಾತಾವರಣ ಸಿಗಬೇಕು, ಅಂಥ ವಾತಾವರಣದಲ್ಲಿ ಹೋಗಿ ಅಲ್ಲಿ ಬಿಡ್ತೀವಿ. ಫಾರೆಸ್ಟ್ ಅವರು ಜೊತೆಯಲ್ಲಿ ಹೋಗಿ, ನಾವು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಜೊತೆಯಲ್ಲಿ ಹೋಗಿ ಬಿಡ್ತೀವಿ ಕಾಡಕ್ಕೆ ಕಾಡಕ್ಕೆ. ಈಗ ನೋಡಿ ನಂದು ಈಗ 18,000 ಹಾವುಗಳು ಆಗಿಬಿಟ್ಟವು ಅಂದರೆ ನನಗೆ ತಿಳಿ ಮಸ್ಟ್. ಭಾಳಷ್ಟು ಜನ ನನಗೆ ಲೆಟರ್ ಕೊಡಲ್ಲ, ನನಗೆ ಹಂಗ ಎಷ್ಟು ಹೊಡಿದೋ ಗೊತ್ತಿಲ್ಲ, ಅಂದಾಜಲ್ಲಿ ಹೇಳ್ತದೆ ನನಗೆ 18,000 ಆಗಿರ್ಬೋದು. ಹೆಬ್ಬಾವುಗಳು ಬಳ್ಳಾರಿ ಸಿಟಿಯಲ್ಲಿ ಇಲ್ಲ, ಔಟ್ಸ್ಕಟ್ಟಲ್ಲಿ ಇದೆ, ಅಂದರೆ ಇಂಡಸ್ಟ್ರಿಯಲ್ ಏರಿಯಾಸು ಅಲ್ಲಿ ದುಡ್ಡದ ಹತ್ರ ಅಲ್ಲಿದೆ. ಬಳ್ಳಾರಿಯಲ್ಲಿ ಇರೋದು ಹಾವು ಬಂದರೆ ನಾಗರ ಹಾವು ಇದೆ, ಕೊಟ್ಕಮಂಡಲ ಇದೆ, ಪಿಂಜರಿ ಅಂತ ಹೇಳ್ತಾರೆ ಅದು ಇದೆ, ಮತ್ತು ಏನಂತಾರೆ ಇದು ಇಂಗ್ಲೀಷಲ್ಲಿ ಕ್ರೈಟ್ ಅಂತಾರೆ, ಕನ್ನಡದಲ್ಲಿ ಅದಕ್ಕೆ ಕಂಕಣ ಹಾವು ಅಂತಾರೆ, ಅದು ಭಾಳ ಡೇಂಜರಸ್ ಸ್ನೇಕ್. ನಮ್ಮ ಬಳ್ಳಾರಿಯಲ್ಲಿ ಇದೆ, ನಮ್ಮ ಸಿಟಿಯಲ್ಲಿ ಕೂಡ ಇದೆ, ರಾತ್ರಿ ಒಂದೇ ಸಂಚಾರ ಅದಕ್ಕೆ, ಬೆಳಿಗ್ಗೆ ಕಾಣಲ್ಲ ನಿಮಗೆ ಅದು ಇದೆ. ಕೆರೆ ಹಾವು ಸಾಕಷ್ಟು ಕೆರೆ ಹಾವು ಇದಾವೆ ಇಲ್ಲಿ, ಸಾಕಷ್ಟು ಕೆರೆ ಹಾವು ನಾಗರ ಹಾವು ಜಾಸ್ತಿ ಕಾಣೋದು. ಅಪಾಯ ಇಲ್ಲದ ಹಾವು ಬಂದು ಅದು ಕೆರೆ ಹಾವು, ಅದು ಯಾರಿಗೇನು ಮಾಡಲ್ಲ ಅಂತ ಹಾವಿಗೆ ಸಾಯಿಸ್ಬಿಡ್ತಾರೆ ಜನ. ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ ಅದು ಹಾವು, ಇಲಿಗಳೆಲ್ಲ ತಿನ್ಬಿಡುತ್ತೆ, ಇಲಿ ಬೋನ್ ಅಂತೀವಿ ನಾವು, ಆ ಥರ ಅದು ಆದ್ರೂ ಜನಕ್ಕೆ ಸಾಯಿಸ್ಬಿಡ್ತಾರೆ. ನಾಗರ ಹಾವಿಗೆ ದೇವ್ರ ಹಾವು ಅಂತಾರೆ, ಜಾಸ್ತಿ ನಾವು ಸಾಯಿಸಲ್ಲ ನಾಗರ ಹಾವಿಗೆ, ಯಾಕಂದ್ರೆ ಬಿಕಾಸ್ ಆಫ್ ಅದಕ್ಕೆ ಹುಟ್ಟಿರುತ್ತೆ, ಅದೆಲ್ಲ ಕತೆಗಳು ಜಾಸ್ತಿ ಇದಾವೆ ಅದ್ರ ಮೇಲೆ. ಆಮೇಲೆ ಹಾಡು, ಒಂದು ಹಾಡು ಬಂದುಬಿಟ್ಟಿದ್ದು ಕನ್ನಡ ಹಾಡು, ಹಾವಿನ ದೋಷ 12 ಅಂತ ಹೇಳಿ, ಅದು ಮೈಂಡಲ್ಲಿ ಕುಂದ್ಬಿಟ್ಟದ್ದು ಭಾಳ ಜನಕ್ಕೆ ಡೀಪಾಗಿ. ಸೊ ಅದು ಅಂದ್ಬಿಟ್ಟರೆ ಅದು ಆ ಥರ ಏನಾಗಲ್ಲ. ಒಂದು ಹಾವು ನೀವು ಏನು ಹೊಡೆದ್ರೆ ಆ ಹಾವು ಸ್ವಲ್ಪ ತಪ್ಪಿಸ್ಕೊಂಡು ಹೋಗ್ಬಿಡ್ತಂದ್ರೆ ಮತ್ತೆ ನಿಮ್ಮ ಮುಂದೆ ಬರಲ್ಲ ಅದು. ಅದು ದೊಡ್ಡ ಸುಳ್ಳು ಸರ್, ಅದು ದೊಡ್ಡ ದೊಡ್ಡ ಸುಳ್ಳು ಅದು, ಅದೆಲ್ಲ ಏನು ಇರಲ್ಲ, ಯಾಕಂದರೆ ವಿದ್ಯೆ ಇಲ್ಲ ಹಾವಿಗೆ. ಏನೋ ಓದಲಿಕ್ಕೆ, ಏನೋ ನೋಡಬೇಕು, ಗ್ರೇಕಿ ನೋಡಬೇಕು, ಏನೋ ಓದಬೇಕಂದ್ರೆ ಅದಕ್ಕೆ ವಿದ್ಯೆ ಇರಬೇಕು, ಅದಕ್ಕೆ ಮೈಂಡ್ ಇರಬೇಕು, ಅಷ್ಟು ಮೈಂಡು. ಅದಕ್ಕೆ ಏನು ಮೈಂಡ್ ಇಲ್ಲ, ಅದಕ್ಕೆ ಮೆಮ್ರಿ ಇರೋದೇ ಅಷ್ಟೇ. ಎಷ್ಟಂದರೆ ಏನು ಊಟ ಇದೆ, ಎಲ್ಲಿದೆ, ಎಲ್ಲಿ ಹೋಗಿ ತಿನ್ನಬೇಕು, ಎಲ್ಲಿ ಹೋಗಿ ನಾನು ಮಲಗಬೇಕು ಸೇಫಾಗಿ, ಅಷ್ಟೇ. ಜನರಿಗೆ ನೋಡಿದೆ ಅದಕ್ಕೆ ಅವ್ರಿಗೆ ಅಸಹಾಯ, ಜನರ ಮುಂದೆ ಬರಲ್ಲ ಅವರು, ಜನ ಬೇಡ ಅಂತಾರವ್ರು, ಅಂಥದ್ದು ಪ್ರಾಣಿ ಅದು. ಅದಕ್ಕೆ ಏನೋ ಕತೆ ಕಟ್ಕೊಂಡ್ಬಿಟ್ಟು ಹಿಂದೆ ಹಿಂಬಾಲಿಸ್ತದೆ ಅದನ್ನು ಹೇಳ್ತಾರೆ, ಅವರಿಗೆಲ್ಲ ಹೋಗಿ ನಾವು ಅವೇರ್ನೆಸ್ ಮಾಡ್ತೀವಿ. ಅದೇ ಅದೇ ಫಿಲ್ಮ್ನಲ್ಲಿ ನೋಡಿ ಸರ್, ಫಿಲ್ಮಲ್ಲಿ ಹೆಂಗಿದೆ ಅಂದರೆ ಒಂದು ಹಾವು ಕಚ್ಚಿದ ಮೇಲೆ ವಿತಿನ್ ಸೆಕೆಂಡ್ಸಲ್ಲಿ ಬುರುಗು ಬಂದುಬಿಡುತ್ತೆ, ಬುರುಗು ಅಂದರೆ ನಮ್ಮ ಮಂಜಲೇನೆ ಬುರುಗು ಹತ್ರ ಆಗಿಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಹೋಗಲಿಕ್ಕೆ 2-3 hours ಬೇಕು, ಅದಕ್ಕೆ ಫಿಲ್ಮೇ 2-3 hours ಇರುತ್ತೆ. ಪೂರ ನೋಡಿಸ್ಬಿಟ್ರೆ ಅವ್ನು ಫಿಲ್ಮೇ ನೋಡಿಸ್ತಾನೆ, ಅದಕ್ಕೋ ಶಾರ್ಟ್ಕಟಲ್ಲಿ ತರಿಸ್ಬಿಡ್ತಾನೆ ಜಲ್ಲಿ. ಇವರೇನೋ ಭಯ ಬಿಡ್ಬಿಡ್ತಾರೆ, ಕಡಿದ ಕೂಡನೇ ನಮಗೆ ಇದು ಬಂದುಬಿಡುತ್ತೆ, ನಾವು ಬುರುಗು ಬಂದುಬಿಡುತ್ತೆ, ನಾವು ಸಾಯಿಸ್ಬಿಟ್ಟು ಸತ್ತೋಗ್ಬಿಡ್ತಾವೆ ಅಂತ, ಅದು ಕೆಟ್ಟ ಕಲ್ಪನೆ ಇದೆ ಆ ಥರ. ಏನು ಮಾಡಿದ್ರು ನೀವು ವಾಪಸ್ ತೆಗಿಯೋಕೆ ಆಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ವಿಷ ಒಂದ್ಸಲ ಹೋಗಿದ್ಮೇಲೆ ಮತ್ತೆ ಅದಕ್ಕೆ ರಿಟರ್ನ್ ತಗೊಳಕ್ಕೆ ಯಾವುದು ಇನ್ಸ್ಟ್ರುಮೆಂಟ್ ಇಲ್ಲ, ಬರೀ ಅದು ಟೈಮ್ ಪಾಸ್ಗೆ ಅಷ್ಟೇ. ಕಡಿದ ಕೂಡಲೇ ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮ ಬಾಡಿಯಲ್ಲಿ ಹೋಗ್ಬಿಡುತ್ತೆ ಅದು. ನೋಡಿ ಏನು ಮಾಡೋಕ್ಕೆ ಹೋಗಬಾರ್ದು, ನೀವೇನು ಟಿ ವಿಯಲ್ಲಿ ನೋಡಿ, ಯೂಟ್ಯೂಬ್ನಲ್ಲಿ ನೋಡಿ, ಏನೇನು ಮಾಡೋಕ್ಕೆ ಹೋಗಬಾರ್ದು. ಡಿಸ್ಟಿಕ್ ಹಾಸ್ಪಿಟಲ್ ಆರ್ ತಾಲೂಕು ಹಾಸ್ಪಿಟ್ಲ್, ಅಲ್ಲಿ ಹೋಗಿ ಅಡ್ಮಿಟ್ ಆಗಿಬಿಟ್ರೆ ತಕ್ಷಣವೇ ಅಲ್ಲಿ ಆ್ಯಂಟಿವೆನಮ್ ಇರುತ್ತೆ ಸ್ಟಾಕು, 2 ಫ್ರೀ ಆಗ್ತಾರೆ ಎಮರ್ಜೆನ್ಸಿಗೆ, ಮತ್ತು ಚಾರ್ಜಸ್ ಅದರ ಮೇಲೆ ಚಾರ್ಜಸ್ ಹಾಕ್ತಾರೆ. ಕನಿಷ್ಠ 3-4 ಹಾಕ್ತಾರೆ, ಗರಿಷ್ಠ 40 ಹಾಕಬೇಕಾಗಿರ್ತದೆ. ನೋಡಿ ಸರ್, ಎಲ್ಲರೂ ಹಾವು ಕಚ್ಚಿದ ಮೇಲೆ ಅಂದರೆ ಭಯ ಬಿಡ್ತಾರೆ, ಮೋಸ್ಟ್ಲಿ 90% ಭಯ ಬಿದ್ದಿರ್ತಾರೆ. ನಾನು ಭಾಳ ಅಷ್ಟು ಹ್ಯಾಪಿ ಆಗಿದೆ ಅವಾಗ, ಹಾವು ಕಚ್ಚಿದ್ದೆ ರೆಡಿಗೆ. ಕಚ್ಚಿದ್ದಂದ್ರೆ ಕಚ್ಚಿದ್ದಿಲ್ಲ ಪಾಪ, ಅದು ನಾನು ಹಿಡ್ಕೊಂಡಿದ್ದೆ ಕೈಗೆ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೆ, ಅದಕ್ಕೆ ಹಲ್ಲು ಬರ್ತಾವೆ, 2 ಬರ್ತಾವೆ ಮುಂದೆ. ಆ ಒಂದು ಹಲ್ಲು ಇಲ್ಲಿ ನನ್ನ ಬಳಗೆ, ಇಲ್ಲಿ ನೀವು ಪಾಯಿಂಟ್ ನೋಡಿರ್ಬೋದು, ಇಲ್ಲಿ ಪಾಯಿಂಟ್ ಕಾಣುತ್ತೆ ಒಂದು, ಈಗ ಕೂಡ ಪಾಯಿಂಟ್ ಇದೆ, ಈ ಪಾಯಿಂಟ್, ಈ ಪಾಯಿಂಟ್ ಕಚ್ಚಿದ್ದು ಅಂದರೆ ಕಚ್ಚಿದಂದ್ರೆ ತಗೊಳ್ತದೆ, ಕಚ್ಚಿದಂತ ಅಪಾಯ ಸುಮ್ಮನೆ ಸುಳ್ಳಾಗ್ತದೆ, ಕಚ್ಚಿದ್ರೆ ಕಚ್ಚಿದಂತ ಹೇಳ್ಬೇಕು. ಅದು ತಗೊಳ್ತು, ತೆಗೆದ ಮೇಲೆ ಅದರಲ್ಲಿ ಹೋಗಿತ್ತು ಪಾಯ್ಸನ್, ವಿಷ ಹೋಯ್ತು ಅಂತ ಗೊತ್ತಾಯಿತು. ಅದು ಗೊತ್ತಾದ ಮೇಲೆ ನಾನು ಡಬ್ಬೆಯಲ್ಲಿ ಇಟ್ಬಿಟ್ಟು ಸೀದಾ ಓಪಡಿಗೆ ಬಂದೆ. ಓಪಡಿಯಲ್ಲಿ ನಾನು ಸೆಲ್ಫಾಗಿ ನಾನು ಅಡ್ಮಿಟ್ ಆದೆ ಹಾಗೆ ಅಂತ ಹೇಳಿದ್ರೆ. ಸೊ ಆವಾಗ ಅವ್ರು ಹಾಕಿರು, ಎಷ್ಟು ಖುಷಿ ಆಯ್ತು ಅಂದರೆ ನನಗೆ ಆ್ಯಂಟಿವೆನಮ್ ಎಷ್ಟು ಕೆಲಸ ಮಾಡುತ್ತಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ.
ಅದು ಹೆಂಗೆ ನನ್ನ ಬಾಡಿಯಲ್ಲಿ ಹೋಗ್ತಾ ಇದೆ ಒಳಗಡೆ ನನ್ನೆಲ್ಲ ಕ್ಲಿಯರ್ ಆಗ್ತಾ ಇದೆ. ಅಂದರೆ ನಾನು ವಿಜುವಲ್ಸು, ನಾನು ಏನು ಡಲ್ನೆಸ್ ಇತ್ತು ಅದು ಏನು ವೈಪರಿಂದ ಹೆಂಗೆ ಸಾಫ್ ಮಾಡ್ತೀವಲ್ಲ ನಾವು ಕಾರಿಗೆ, ಸೊ ಆ ಥರ ನನ್ನ ಎಲ್ಲ ಬೆಳಗ್ಗೆ ಬಂತು ಮಾತ್ರ ನನಗೆ. ಸೊ ಅದು ನಾನು 24 hours ಅಡ್ಮಿಟ್ ಆಗಿದ್ದೆ. ಆದಮೇಲೆ ನಾನು ಡಿಸ್ಚಾರ್ಜ್ ಆದೆ. ಮನೆಗೆ ಬಂದಿದ ಮೇಲೆ ಎಲ್ಲರೂ ಹೇಳ್ಕೊಳ್ಳಿ ಸ್ಟಾರ್ಟ್ ಮಾಡಿಬಿಟ್ರು, ಏ ಯಾಕೆ ರಿಸ್ಕ್ ವರ್ಕ್ ಯಾಕೆ ಮಾಡ್ತೀರಾ ಅದಂತ. ರಿಸ್ಕ್ ಎದುರಲಿಲ್ಲ, ಹೊರಗಡೆ ಹೋದರೆ ರಿಸ್ಕೇ ಇದೆ. ಇದರಲ್ಲಿ ಭಾಳ ಜಾಣತನ ಇರಬೇಕು, ಭಾಳ ಶಾರ್ಪ್ನೆಸ್ ಇರಬೇಕು. ಹಾವು ಜೊತೆ ನಾವು ಇದ್ದೀವಿ ಅಂದರೆ ಭಾಳ ಶಾರ್ಪ್ನೆಸ್ ಇರ್ಬೋದು ನಾವು ಹಾವು, ಯಾಕಂದರೆ ಸಡನ್ ಮೂಮೆಂಟಲ್ಲಿ ಅದು ಆ್ಯಕ್ಟಿವಿಟಿ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕಂದ್ರೆ ನಾವುಗನ ಹಾವುಗನ ಫಾಸ್ಟ್ ಇದ್ದರೆ ಮಾತ್ರ ನಾವು ಹಾವಿಗೆ ಸೇವ್ ಮಾಡ್ಬೋದು. ಹಾವು ನೋಡಿ ಬೆಕ್ಕು ಇಲ್ಲಿ ಏನಂತಾರೆ ಮ್ಯಾಕೆಗೆ ಥರ ಅಲ್ಲ, ಹಾವು ಭಾಳ ಸೂಕ್ಷ್ಮಜೀವಿಗಳು. ಅದು ಆದರೆ ಅಷ್ಟೇ ಸ್ಟಿಕ್ ಇರ್ತಾವೆ, ಅಂದರೆ ಸ್ಲಿಪ್ ಆಗ್ತಾವೆ ಕೈಯಿಂದ. ಏನು ಅದಕ್ಕೆ ನಾವು ಏನೋ ಒಂಥರ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಮೈ ಮೇಲೆ ಹಾಕೋದಾಗಲಿ, ಅದಕ್ಕೆ ಪಪ್ಪಿ ಕೊಡೋದಾಗಲಿ, ಅದಕ್ಕೆ ಏನು ಕೊಡೋದಾಗಲಿ ಫೋಟೋ ಸಲುವಾಗಿ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ. ಆ್ಯಸ್ ಎ ನನ್ನ ಅಧ್ಯಕ್ಷ ಎಲ್ಲರಿಗೆ ನಾನು ಸ್ನೇಕ್ಸ್ ಯಾರಾದರೂ ರೆಸ್ಕ್ಯೂರ್ ಇದ್ದಾರೆ ಅವರಿಗೆಲ್ಲ ನಿಮ್ಮ ಮಾಧ್ಯಮ ಮೂಲಕ ನಾನು ನಿಮ್ಮ ಸುದ್ದಿ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಾವಿಗೆ ಆಟ ಆಡಿಸಬೇಡಿ. ಹಾವು ಆಟ ಆಡಿಸೋ ವಸ್ತು ಅಲ್ಲ ಅದು, ಅದು ಜುನೆಯಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ, ಪ್ರಕೃತಿನಲ್ಲಿ ಅದು ಒಂದು ನಮಗೆ ವರದಾನ ಹಾವುಗಳು. ಅದು ಹೆಂಗೆ ಹಿಡಿಬೇಕು ಹಂಗೆ ಹಿಡ್ಕೊಂಡು ಅದಕ್ಕೆ ಮತ್ತೆ ಬಿಡಬೇಕು. ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಹಾವು ನಮ್ಮ ಬಳ್ಳಾರಿ ಹೆಡ್ ಆಫೀಸ್ ಪೋಸ್ಟ್ ಆಫೀಸಲ್ಲಿ ಇತ್ತು, ಅಂದಾಜು ಒಂದು 15 ವರ್ಷದ್ದು ಇತ್ತು ನಾನು ಅದು ನನ್ನ ತಿಳಿಯೋಷ್ಟೇ. ಭಾಳ ದಪ್ಪ ಇತ್ತು ಅದು ನಾಗರಹಾವು. ನಾನು ಜೀವನದಲ್ಲಿ ಫಸ್ಟ್ ನಾನು ಅಷ್ಟು ದೊಡ್ಡ ಹಾವು ನೋಡಿದ್ದು ಅವಾಗ, ಇವಾಗ ಸಾಕಷ್ಟು ನೋಡ್ಬಿಟ್ಟಿನಿ. ಅವಾಗ ಫಸ್ಟ್ ಅಷ್ಟು ಕೈಯಿಂದ ನಾನು ಅವಾಗ ಹಿಡಿತಿದ್ದೆ, ಕೈ ಹಿಡಿದ್ರೆ ನನ್ನ ಕೈಯೆಲ್ಲ ತುಂಬೋಗಿತ್ತು ಅದರ ಹುಡ್ಡು. ಸೊ ನನಗೆ ಗಾಬರಿ ಆಯಿತು ಅವಾಗ, ಇಷ್ಟು ದೊಡ್ಡ ಹಾವು ನಾನು ಹಿಡ್ಕೊಂಬಿಟ್ಟಿಲ್ಲಲ್ಲ ಅಂತ ಹೇಳಿ ಕೈಯಿಂದ. ಸೊ ಅವಾಗಿಂದ ನಾನು ಟೆಕ್ನಿಕ್ ಸ್ವಲ್ಪ ಸ್ಟಾರ್ಟ್ ಮಾಡಿದೆ, ಯಾವ ಟೆಕ್ನಿಕಿಂದ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಟೆಕ್ನಿಕ್ಸ್ ಚೇಂಜ್ ಮಾಡಿದೆ ಅವಾಗ. ಈಗ ಯಾವುದು ನಾನು ಕೈಯಿಂದ ಜಾಸ್ತಿ ಜಲ್ದಿ ಹಿಡಿಯೋಕ್ಕಾಗಲ್ಲ, ಹಿಡಿಯೋಕ್ಕೆ ಹೋಗಲ್ಲ ನಾನು. ಯಾಕಂದ್ರೆ ಜನ ನೋಡ್ತಾರೆ ನನಗೆ, ನೋಡಿದ್ಮೇಲೆ ಅವ್ರು ಹಂಗೆ ಮಾಡೋಕ್ಕೆ ಹೋಗ್ತಾರೆ ಕಳಿಸ್ಕೊಂಡ್ಬಿಡ್ತಾರೆ. ಸೊ ಬ್ಯಾಡ ಅಂಥೇಳಿ ಅವೇರ್ನೆಸ್ ಕೊಡ್ತಾ ಇರ್ತೀನಿ ಜನಕ್ಕೆ, ಕರೆದ್ಬಿಡ್ತಾವೆ. ಸೊ ನಾನು ರೈತರಿಗೆ ಒಂದು ನಿಮ್ಮ ಮಾಧ್ಯಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಾವುಗಳು ಯಾವಾಗಲೂ ನಿಮಗೆ ಬಂದು ಹಿಂಬಾಲಿಸಿ ಕಡಿಯಲ್ಲ. ಯಾವಾಗವರೆಗೆ ನೀವು ಅದಕ್ಕೆ ಮುಟ್ಟಲ್ಲ ಅದು ನಿಮಗೆ ಕಡಿಯಲ್ಲ. ಹಾವು ಅಂದರೆ ಕರೆಂಟ್ ಅನ್ಕೊಂಬಿಡಿ, ಕರೆಂಟ್ ವೈರ್ ಓಪನ್ ಇದ್ದಾವ, ಕರೆಂಟ್ ವೈರ್ ನೀವು ಹೋಗಿ ಮುಟ್ಟರೆ ಮಾತ್ರ ಕರೆಂಟ್ ಹೊಡಿತೈತೆ, ಇಲ್ಲಾದರೆ ಕರೆಂಟ್ ಬಂದು ನಿಮಗೆ ಹೊಡೆಯಲ್ಲ. ಅದೇ ಥರ ಸೇಮ್ ಹಾವುಗಳ, ಇವಾಗ ನೀವು ಹಾವು ಹತ್ತಿರ ಹೋಗ್ಬಿಡ್ತೀರ ಅವಾಗ ಕಡಿತೈತೆ. ಸೊ ಈಗ ನಾನು ಫಸ್ಟ್ ಅದು ನನ್ನ ಸಂಸ್ಥೆ ಅಲ್ಲಿ ಏನು ನಾನು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ನಿಮಗೆ ಹೇಳಿದೆ, ಕರಡಿಹಳ್ಳಿಯಲ್ಲಿ ನಾನು ಏನು ಮಾಡ್ತಿದ್ದೀನಿ ಈಗ ಮಠ ನಂದು, ಆ ಮಠದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಜನ ಬರ್ತಾರೆ, ಆವಾಗ ಮಾಹಿತಿ ತೊಗೊಂಡು ಜನಕ್ಕೆ ಅದೆಲ್ಲ ಮುಂದೆ ಬೆಳೆಯೋಣ ಅಂತ. ನಾನು ಇರಲಿ ನಾನು ಇಲ್ಲಿರಲಿ ಸಂಸ್ಥೆ ನಡ್ತಾ ಇರಬೇಕು. ನೆಕ್ಸ್ಟು ಯಾರು ಕೂಡ ಬಳ್ಳಾರಿಯಲ್ಲಿ, ಬಳ್ಳಾರಿ ಡಿಸ್ಟಿಕಲ್ಲಿ, ಕರ್ನಾಟಕ ಸ್ಟೇಟಲ್ಲಿ ಕೂಡ ಹಾವು ಕಡಿತದಿಂದ ಸತ್ಯಾರ ಅಂತ ಗೊತ್ತಾಗಬಾರ್ದು, ಅಷ್ಟು ಅವೇರ್ನೆಸ್ ಕೊಡಬೇಕಂತ ಇದ್ದೀನಿ. ಫಸ್ಟ್ ಅವರು ಕೆಲಸ ಅದು ಏನು ಅದು ಮಾಡಿಬಿಡ್ತಾರೆ, ಅವರು ನಾಷ್ಟ ಮಾಡೋದು ಅದೆಲ್ಲ ಏನು ಇಲ್ಲ. ಹಾವು ಬಂದಿದೆ ಅಂತ ಕಾಲ್ ಬಂದಮೇಲೆ ರೆಡಿ ಆಗಿ ಹೋಗೋದು ನೋಡ್ತಾರೆ ಅವರು. ಫಸ್ಟ್ನಲ್ಲಿ ಭಯ ಇತ್ತು, ಈಗ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.